ನೋಡಿ ಇವತ್ತು ಕರ್ನಾಟಕ ಬಹ ಭಾಗಶಃ ಇವತ್ತು ಸರ್ಕಾರದ ಹೇಳಿಕೆಗಳು ಮತ್ತು ಸರ್ಕಾರ ಮೌನ ವಹಿಸ್ತಾ ಇರತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದರೆ ಇವತ್ತಿನ ವಿದ್ಯಮಾನಗಳನ್ನು ನಾವು ತಗೊಂಡು ನಾವು ನೋಡಿದಾಗ ಎಲ್ಲೋ ಒಂದು ಕಡೆ ಕರ್ನಾಟಕವನ್ನು ಸ್ಮಶಾನ ಮಾಡಲಿಕ್ಕೆ ಸರ್ಕಾರ ಹೊರಟಿದೆ ನೋಡಿ ಇದು ಭಾರತ ಜಾತ್ಯತೀತ ರಾಷ್ಟ್ರ ಇಲ್ಲಿ ಎಲ್ಲರೂ ಕೂಡ ಸಹಬಾಳ್ವೆಯಿಂದ ಬಾಳ್ತಾ ಇದ್ದೀವಿ ಈಗ ನೋಡಿ ನಾನು ಬೆಳಗ್ಗೆ ಇದ್ದರೆ ನನಗೂ ಸಾಕಷ್ಟು ಸಹಸ್ರಾರು ಸಂಖ್ಯೆಯಲ್ಲೂ ಕೂಡ ನನಗೆ ನನ್ನ ಹಿಂದೂ ಸಹೋದರರಿದ್ದಾರೆ ಸ್ನೇಹಿತರಿದ್ದಾರೆ ಮತ್ತು ಅವ್ರಿಗೂ ಕೂಡ ಮುಸ್ಲಿಂ ಸಹೋದರರು ಇದ್ದಾರೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಬಾಳ್ತಾ ಇದ್ದೀವಿ ಈಗ ಕರ್ನಾಟಕ ಒಂಥರ ಹೆಂಗೆ ಹೇಗಾಗಿದೆ ಅಂತ ಹೇಳಿದ್ರೆ ಏನೋ ವಿವಾದಗಳ ಸುಳಿಯಲ್ಲಿದೆ ಇವತ್ತು ಕರ್ನಾಟಕ ನಾನು ಹೇಳೋದು ಸರ್ಕಾರ ಯಾಕೆ ನೀವು ಮೌನವಹಿಸ್ತಾ ಇದ್ದೀರಾ ಮಾನ್ಯ ಮುಖ್ಯಮಂತ್ರಿಗಳು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ನೀವಿದ್ದು ಇಷ್ಟೆಲ್ಲ ನಡವಳಿಗಳು ಅಂದರೆ ಇಷ್ಟು ಇವೆಲ್ಲ ಘಟನೆಗಳು ನಡೀತಾ ಇದ್ದರೆ ನೀವು ಯಾಕೆ ಇದಕ್ಕೆ ಅಂಕುಶ ಹಾಕೋಕ್ಕೆ ನೀವು ಪ್ರಯತ್ನ ಮಾಡ್ತಾ ಇಲ್ಲ ಯಾಕೆ ನೀವು ಎಲ್ಲೋ ಒಂದು ಕಡೆ ಫೇಲ್ಯೂರ್ ಆಫ್ ಗೌರ್ಮೆಂಟಾ ಅಂತ ನನ್ನ ನನ್ನ ಭಾವನೆ ನಾನು ತುಂಬ ಅಂದರೆ ನಿಮ್ಮ ನೀವು ಏನು ಈ ರೀತಿಗಳ ಈ ನಡವಳಿಗಳು ಅಂದರೆ ಈ ರೀತಿ ವಿವಾದಗಳು ನಡೀತಾ ಇದ್ದಾವೆ ಇದರಿಂದ ನಾನು ತುಂಬ ನೊಂದಿದ್ದೀನಿ ತುಂಬ ನೊಂದಿದ್ದೀನಿ ನೊಂದು ನಾನು ಈ ಒಂದು ಟ್ವೀಟನ್ನು ಮಾಡಿರ್ತಕ್ಕಂಥದ್ದು ನಾನು ಸ್ಪಷ್ಟವಾಗಿ ಹೇಳ್ತೀನಿ ಸರ್ಕಾರ ಈ ಬಗ್ಗೆ ಕರ್ನಾಟಕ ರಾಜ್ಯದಲ್ಲಿ ಶಾಂತಿಯನ್ನು ಕಾಪಾಡುವಂತಹಕ್ಕೆ ಕ್ರಮ ಕೈಗೊಳ್ಳಿಲ್ಲ ಅಂತ ಹೇಳಿದರೆ ನಾನು ಖಂಡಿತವಾಗ್ಲೂ ನಾನು ಏನು ಟ್ವಿಟ್ ಮಾಡಿದ್ದೀನಿ ನಾನು ಅದನ್ನು ಖಂಡಿತ ನಾನು ಮಾಡೇ ಮಾಡ್ತೀನಿ ಇದು ಸರ್ಕಾರಿಯ ಜವಾಬ್ದಾರಿ ಆಮೇಲೆ ಮಾನ್ಯ ಗೃಹ ಏನಿದ್ದಾರೆ ಅವರೊಂದು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವ್ರು ಪವಿತ್ರ ಸಂವಿಧಾನದವನ್ನು ಓದಿ ಪ್ರತಿಜ್ಞಾ ವಿಧಿನಲ್ಲಿ ನಾವು ಯಾರಿಗೂ ತಾರತಮ್ಯ ಮಾಡಲ್ಲ ನಾನು ಎಲ್ಲರಿಗೂ ತೊಗೊಂಡು ಹೋಗ್ತೀನಿ ಅಂತ ಹೇಳ್ತಾರೆ ಹೇಳಿ ಪ್ರಮಾಣವಚನ ಮಾಡಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ನಿನ್ನೆ ಯಾವುದೋ ಒಂದು ಅಪಘಾತದ ಸಂಬಂಧಪಟ್ಟಂಗೆ ಒಂದು ಇದಕ್ಕೆ ಅವರು ಅಮಾನುಷವಾಗಿ ಚುಚ್ಚಿ ಚುಚ್ಚಿ ಕೊಲೆ ಮಾಡಿದ್ದಾರೆ ಅನ್ನೋದನ್ನು ಅವರ ಹೇಳಿಕೆ ಏನಿದೆ ಇದು ನಾನು ನಿಜವಾಗ್ಲೂ ಒಬ್ಬ ಕನ್ನಡಿಗನಾಗಿ ಒಬ್ಬ ಭಾರತೀಯನಾಗಿ ನಾನು ಇದನ್ನು ಖಂಡಿಸ್ತೇನೆ ಅವರ ಹೇಳಿಕೆಯನ್ನು ನಾನು ಖಂಡಿಸ್ತೇನೆ ಒಂದು ಜವಾಬ್ದಾರಿ ಸ್ಥಾನದಲ್ಲಿರೋರು ಗ್ರೌಂಡ್ ರಿಪೋರ್ಟ್ ಏನಿದೆ ಅವರು ಕ್ಲೀನಾಗಿ ಕರೆಕ್ಟಾಗಿ ತೊಗೊಬೇಕು ಸಮಗ್ರ ಮಾಹಿತಿಯನ್ನು ಕರೆಕ್ಟಾಗಿ ತೊಗೊಂಡು ಒಂದು ಹೇಳಿಕೆಗಳನ್ನ ಕೊಡಬೇಕು ಅವರು ಕೊಟ್ಟಂತಹ ಹೇಳಿಕೆಯಿಂದ ಸಾಮಾನ್ಯ ನಾನು ನಾನು ಅಂದ್ಕೊಂತೀನಿ ಎಷ್ಟೋ ಜನ ಪ್ರವೋಕ್ ಆಗಿದ್ರು ಅವ್ರ ಹೇಳಿಕೆಗಳಿಂದ ತುಂಬ ಆತಂಕ ವ್ಯಕ್ತವಾಗಿತ್ತು ಏನು ಈ ರೀತಿ ಒಬ್ಬ ಗೃಹ ಸಚಿವರೇ ಇಂಥ ಹೇಳಿಕೆ ಕೊಡ್ತಾ ಇದ್ದಾರಾ ಅವರು ಅವರೇ ಈ ಥರ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಜನಸಾಮಾನ್ಯರ ಗತಿ ಏನಾಗಬೇಕು ಇನ್ನು ಉಳಿದಂಥವರ ಭಾಗ ಏನಾಗಬೇಕು ಅನ್ನೋದನ್ನು ನಾನು ಇದ್ರ ಬಗ್ಗೆ ತುಂಬ ಬೇಸರ ವ್ಯಕ್ತಪಡಿಸಿ ಮತ್ತು ಮಾನ್ಯ ಗೃಹ ಸಚಿವರ ಹೇಳಿಕೆಯಿಂದಲೂ ಕೂಡ ನಾನು ತುಂಬ ನೊಂದಿದ್ದೀನಿ ಮತ್ತು ಈ ಈ ರಾಜ್ಯದಲ್ಲಿ ಇರತಕ್ಕಂಥ ವಿವಾದಗಳನ್ನು ಸರ್ಕಾರ ತಮ್ಮ ಹಂತದಲ್ಲೇ ಅದನ್ನು ಬಗೆಹರಿಸೋ ಶಕ್ತಿ ಸರ್ಕಾರಕ್ಕಿದೆ ಸಾಮರ್ಥ್ಯ ಇದೆ ಏಕೆಂದರೆ ಆಡಳಿತ ರೂಢ ಸರ್ಕಾರ ಏನು ಬೇಕಾದರೂ ನೋಡಿ ಯಾವುದೇ ಒಂದು ಬಿಲ್ ಪಾಸ್ ಮಾಡಬೇಕಾದ್ರೂ ಸಚಿವ ಸಂಪುಟದಲ್ಲಿ ಸರ್ಕಾರನೇ ತಾನೇ ಮಾಡೋದು ಸರ್ಕಾರ ಮಾಡಿದ್ರೆ ಸರ್ಕಾರಕ್ಕೆ ಅದು ಅದರ ವಿಲ್ ಪವರ್ ಇದೆ ಅದು ಸರ್ಕಾರ ಅದನ್ನು ಮಾಡಬೇಕು ಅದನ್ನು ಬಿಟ್ಟು ಈ ರೀತಿ ಯಾ ಇಂಥ ಘಟನೆಗಳು ನಡೀತಾ ಇದ್ದರೆ ಯಾಕೆ ಸರ್ಕಾರ ಮೌನ ವಹಿಸ್ತಾ ಇದೆ ಯಾಕೆ ತಮ್ಮ ಮೌನವನ್ನು ಮುರಿತಾ ಇಲ್ಲ ನೋಡಿ ಸರ್ ಈಗ ಈಗ ಎಲ್ಲರಿಗೂ ಗೊತ್ತಿದೆ ಇವಾಗ ಎಲ್ಲ ಬೆಲೆ ಏರಿಕೆಗಳು ಗಗನಕ್ಕೇರಿದೆ ಸರ್ಕಾರದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಮಾಡಿರೋ ಬಗ್ಗೆ ಅವ್ರಲ್ಲಿ ಯಾವುದೇ ಕೂಡ ಉದಾಹರಣೆಗಳಿಲ್ಲ ಯೋಜನೆಗಳಿಲ್ಲ ಜನಸಾಮಾನ್ಯರ ದಿಕ್ಕು ತಪ್ಪಿಸ್ಬೇಕು ಅನ್ನೋ ಒಂದು ಕಾರಣಕ್ಕೆ ಏನೊಂದು ಅಲ್ಪಸಂಖ್ಯಾತ ಸಮುದಾಯ ಇದೆ ಮುಸಲ್ಮಾನ್ ಸಮುದಾಯ ಇದೆ ಆ ಸಮುದಾಯದ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ವಿವಾದಗಳನ್ನು ಕ್ಯಾಪ್ಚರ್ ಮಾಡಿಕೊಂಡು ಬೇರೆ ಬೇರೆ ರೀತಿಯಲ್ಲಿ ಕ್ಯಾಪ್ಚರ್ಗಳನ್ನ ಮಾಡಿಕೊಂಡು ಈಗ ಈ ಒಂದು ಒಂದೊಂದು ಕಾಂಟ್ರವರ್ಸಿ ಸರಿ ಹಿಜಾಬು ಮತ್ತೊಂದು ಸರಿ ಅಜಾನ್ ಮತ್ತೊಂದು ಸರಿ ವ್ಯಾಪಾರ ಈ ಹೀಗೆ ಈ ಎಲ್ಲ ಇದರಲ್ಲೂ ಕೂಡ ಜನಸಾಮಾನ್ಯರ ದಿಕ್ಕನ್ನು ಸರ್ಕಾರ ತಪ್ಪಿಸ್ತಾ ಇದೆ ಜನರ ಈಗ ಜನ ಈಗ ನೋಡಿ ಈ ಸಾಕಷ್ಟು ಈಗ ದಿನ ದಿನ ಬಳಕೆ ವಸ್ತಿಗಳಲ್ಲೇ ನೋಡಿ ಮೊನ್ನೆ ಇನ್ನೂರೈವತ್ತು ರೂಪಾಯಿನ ಗ್ಯಾಸ್ ಸಿಲಿಂಡ್ರು ರೈಟ್ ಜೇಸ್ ಜಾಸ್ತಿ ಆಗಿದೆ ಸರ್ಕಾರಕ್ಕೆ ಜನರ ಹಿತ ಬೇಕಾಗಿಲ್ಲ ಅವ್ರಿಗೆ ಏನು ಅಂದರೆ ಅಧಿಕಾರದ ದಾಹದಲ್ಲಿದ್ದಾರೆ ಅವರು ಏನು ಆಡಳಿತಾರೂಢ ಬಿ ಜೆ ಪಿ ಸರ್ಕಾರ ಅಧಿಕಾರದ ದಾಹದಲ್ಲಿದೆ ಅವ್ರಿಗೆ ಜನಸಾಮಾನ್ಯರ ಅವ್ರಿಗೆ ಜನಸಾಮಾನ್ಯರ ಹಿತ ಬೇಕಾಗಿಲ್ಲ ಅವ್ರಿಗೆ ಹಿತ ಬೇಕಾಗಿಲ್ಲ ಅವರು ಏನೇ ಇದ್ದರೂ ಅವ್ರ ಅಧಿಕಾರಕ್ಕಾಗಿ ಅವ್ರು ಏನು ಬೇಕಾದರೂ ಮಾಡೋಕ್ಕೆ ತಯಾರಿದ್ದಾರೆ ಸರ್ ಅದು ನೋಡಿ ನಾನು ಸರ್ಕಾರ ಹೊಣೆ ಈಗ ಏನು ಪ್ರೆಸೆಂಟ್ ಈಗ ಆಡಳಿತ ಸರ್ಕಾರದಿಂದ ಅವರೇ ಹೊಣೆ ಯಾಕೆಂದರೆ ನಾನು ತುಂಬ ನೊಂದಿದ್ದೀನಿ ಈ ನಡುವಳಿಗಳಿಂದ ಈ ವಿದ್ಯಮಾನಗಳಲ್ಲಿ ಏನು ಈ ವಿವಾದಗಳು ನಡೀತಾ ಇದ್ದಾವೆ ಇದರಿಂದ ನೋಡಿ ನಾನು ಹೊರಗಡೆ ಬರೋಕ್ಕಾಗ್ತಾ ಇಲ್ಲ ಒಂದು ಬೆಳಗ್ಗೆ ಎದ್ದು ಒಂದು ನ್ಯೂಸ್ ಚಾನಲ್ ಹಾಕಿ ನೋಡಿದಾಗಲೇ ಬರೀ ಒಂದು ಸಮುದಾಯದ ವಿರುದ್ಧನೇ ಪ್ರ ಮಾಧ್ಯಮದಲ್ಲಿ ಸುದ್ದಿ ಆಗ್ತಾ ಇದೆ ಯಾಕೆ ನಾವು ಅರ್ಹರಲ್ವಾ ಈ ದೇಶದ ನಾಗರಿಕರಲ್ವ ನಾವೇನು ವಲಸೆ ಬಂದಿದ್ದೀವ ಇಲ್ಲಿಗೆ ನಾವು ವಲಸೆ ಬಂದು ಏನಾದರೂ ಜೀವನ ಮಾಡ್ತಾ ಇದ್ದೀವ ಆ ಸಂದರ್ಭದಲ್ಲಿ ಯಾವ ವಿಭಾಗ ಆಯಿತು ಅವ್ರು ಹೋಗೋರು ಹೋದ್ರು ನಾವು ಉಳ್ಕೊಂಡ್ರು ಉಳ್ಕೊಂಡ್ವಿ ಭಾರತೀಯರಾಗಿ ನಮ್ಮ ಪೂರ್ವಜರು ಎಲ್ಲರೂ ಕೂಡ ಈ ತಾನೆ ನಾವೆಲ್ಲರೂ ಕೂಡ ಇಲ್ಲೇ ಹುಟ್ಟಿ ಬೆಳೆದಿ ನಮ್ಮದು ಬರ್ತ್ ಸರ್ಟಿಫಿಕೇಟ್ ಆಗಿರ್ಬೋದು ನಮ್ಮ ತಂದೆ ಡೆತ್ ಸರ್ಟಿಫಿಕೇಟ್ ಆಗಿರ್ಬೋದು ಎಲ್ಲದೂ ಕೂಡ ತಾನೆ ಎಲ್ಲ ಬದುಕ್ತಾ ಇದೀವಲ್ಲ ಎಲ್ಲ ಹಿಂದೂ ಮುಸ್ಲಿಂ ಸೌಹಾರ್ದತೆ ಏನಾದರೂ ಬದುಕ್ತಾ ಇದೀವಲ್ಲ ಇದರಲ್ಲಿ ಯಾಕೆ ಸರ್ಕಾರ ತಮ್ಮ ಎಳ್ಳಷ್ಟು ನೀವು ಕ್ರಮವನ್ನು ಕೈಗೊಳ್ತಾ ಇಲ್ಲ ಇಷ್ಟು ಆಗ್ತಿದ್ರು ಯಾಕೆ ನೀವು ಮೌನ ವಹಿಸ್ತಾ ಇದ್ದೀರಾ ಏ ನೀವೇ ಏನಾದರೂ ಗಲಭೆ ಸೃಷ್ಟಿ ಮಾಡೋದಕ್ಕೆ ಸರ್ಕಾರದ ಪರೋಕ್ಷ ಏನಾದರೂ ನಿಮ್ ನಿಮ್ದೇನೋ ಸಂಚಿದೆಯಾ ಅನ್ನೋದು ನಾನು ನನಗೆ ಬೇಸರ ವ್ಯಕ್ತವಾಗ್ತಾ ಇದೆ ಮತ್ತು ಅನುಮಾನ ಕೂಡ ಇದೆ ಖಂಡಿತ ನಾ ಖಂಡಿತ ಅಲ್ಲಿವರೆಗೂ ಸರ್ಕಾರ ಏನಾದರೂ ಕ್ರಮ ಕೈಗೊಳ್ಳಿಲ್ಲ ಅಂತ ಹೇಳಿದರೆ ನಾನು ಖಂಡಿತ ನಾನು ಏನು ಟ್ವೀಟ್ ಮಾಡಿದ್ದೀನಿ ಅದನ್ನು ನಾನು ಖಂಡಿತ ಮಾಡ್ಕೊಳ್ತೀನಿ ಸರ್ ನೋಡಿ ಸರ್ಕಾರ ತಗೊಳ್ತಾ ಬಿಡುತ್ತೋ ನಾನು ಹೇಳೋದು ಸರ್ಕಾರ ಒಂದು ಜವಾಬ್ದಾರಿಯುತವಾದಂತೂ ಏಳು ಕೋಟಿ ಕನ್ನಡಿಗರ ಹಿತ ಕಾಪಡ್ತಕ್ಕಂಥದ್ದು ಸರ್ಕಾರಿಯ ಜವಾಬ್ದಾರಿ ಸರ್ಕಾರ ತಗೊಳ್ಬೇಕು ಗೃಹ ಸಚಿವ ಆಮೇಲೆ ನಾನು ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಇನ್ನೊಂದು ವಿಚಾರ ಹೇಳ್ತೀನಿ ಈ ಏನು ಗೃಹ ಸಚಿವರಿದ್ದಾರೆ ಇವರು ಇವ್ರನ್ನ ನೀವೇನಾದರೂ ಬಿ ಜೆ ಪಿನವರು ಬಿ ಜೆ ಪಿ ಸರ್ಕಾರನಿ ಇವ್ರಿಗೆನ ಮುಂದುವರೆಸಿದರೆ ಬಿ ಜೆ ಪಿಗೆ ಬಹುದೊಡ್ಡ ನಷ್ಟ ಆಗುತ್ತೆ ನಾನು ಕೇಂದ್ರದ ಏನು ಕೇಂದ್ರ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವ್ರಿಗೂ ನಾನು ಆಗ್ರಹ ಮಾಡ್ತೇನೆ ಮತ್ತು ಈ ರಾಜ್ಯದ ಬಿ ಜೆ ಪಿ ಅಧ್ಯಕ್ಷರಾದಂಥ ನಳಿನ್ ಕುಮಾರ್ ಅವ್ರಿಗೂ ಆಗ್ರಹ ಮಾಡ್ತೇನೆ ನೀವು ಕೂಡಲೇ ಈ ಏನು ಅನರ್ಹ ಗೃಹ ಸಚಿವರಿದ್ದಾರಲ್ಲ ಅನೇ ಅರಗ್ನ ನ್ಯಾಯ ಅವ್ರನ್ನ ಕೂಡಲೇ ಬದಲಾವಣೆ ಮಾಡಿ ಒಳ್ಳೆ ತಿಳುವಳಿಕೆ ಇರೋರನ್ನ ಮತ್ತು ರಾಜಕೀಯ ಚತುರ ಇರೋರನ್ನು ನೀವು ತಗೊಂಡು ಈ ಗೃಹ ಸಚಿವನ ನೇಮಕ ಮಾಡಿ ಈ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದರೆ ಅವರ ಹೇಳಿಕೆಗಳಿಂದಲೇ ನಿಮಗೆ ಪಕ್ಷಕ್ಕೆ ಮುಜುಗರಾಗ್ತಾಯಿದೆ ಮತ್ತು ಏನು ಈ ಕಾಂಟ್ರವರ್ಸಿಗಳಿಗೆ ನೀವು ಕೊಡ್ತಿರ್ತಕ್ಕಂಥ ಹೇಳಿಕೆಗಳನ್ನಿದ್ದಾವೆ ಇದು ನಿಜವಾಗ್ಲೂ ನಿಮಗೇ ಒಂದು ದಿವಸ ಇದು ಮಾರಕವಾಗಲಿದೆ ಬೇಕಾದ್ರೆ ನೀವು ಕಾದು ನೋಡಿ